ಧಾರವಾಡದಲ್ಲಿ ಕಳೆದ ರಾತ್ರಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎಸ್ ಶಶಿಕುಮಾರ್ ಅವರು ಎರಡನೆಯ ಬಾರಿ ಸಾರ್ವಜನಿಕರ ಬಳಿ ಅಹವಾಲು ಸ್ವೀಕಾರ ಮಾಡಿದರು. ನಗರದ ಸಂಗಮ್ ಸರ್ಕಲ್ನಿಂದ ಬೇರೆ ಬೇರೆ ಸ್ಥಳಗಳಿಗೆ ತೆರಳಿದ ಪೊಲೀಸ್ ಕಮಿಷನರ್ ಅವರು ಹಲವು ವಿಷಯಗಳ ಬಗ್ಗೆ ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿದರು. ಈ ಸಮಯದಲ್ಲಿ ಉದ್ಯಮಿ ಮಹೇಶ್ ಶೆಟ್ಟಿ ಅವರು ಸಂಗಮ್ ಸರ್ಕಲ್ನಿಂದ ಲಕ್ಷ್ಮೀ ಥಿಯೇಟರ್ಗೆ ಹೋಗುವ ಮಾರ್ಗವನ್ನು ಬಂದ್ ಮಾಡಿರುವ ಬಗ್ಗೆ ಹಾಗೂ ವ್ಯಾಪಾರಿಗಳಿಗೆ ಆಗುತ್ತಿರುವ ತೊಂದರೆಯ ಬಗ್ಗೆ ಗಮನ ಸೆಳೆದರು. ಈ ರಸ್ತೆಯನ್ನು ಬಂದ್ ಮಾಡಿರುವುದರಿಂದ ಸಂಗಮ್ ವೃತ್ತದಿಂದ ಲಕ್ಷ್ಮೀ ಟಾಕೀಸ್ಗೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದ್ದು, ಈ ಎರಡೂ ಬದಿಯಲ್ಲಿರುವ 25ಕ್ಕೂ ಹೆಚ್ಚು ಅಂಗಡಿಗಳಿಗೆ ಸಾಕಷ್ಟು ನಷ್ಟವಾಗುತ್ತದೆ ಎಂಬುದನ್ನು ಮಹೇಶ್ ಶೆಟ್ಟಿಯವರು ಪೊಲೀಸ್ ಕಮಿಷನರ್ ಅವರಿಗೆ ಮನವಿ ಮಾಡಿ ಹೇಳಿಕೊಂಡರು. ತದನಂತರ ಪೊಲೀಸ್ ಕಮಿಷನರ್ ಅವರು ಮಹೇಶ್ ಶೆಟ್ಟಿಯವರ ಅಹವಾಲು ಸ್ವೀಕರಿಸಿದ ನಂತರ ಈ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಿ ಸಂಚಾರ ಸುಗಮವಾಗಿ ನಡೆಯುವ ಜೊತೆಗೆ ವ್ಯಾಪಾರ ವಹಿವಾಟಕ್ಕೂ ತೊಂದರೆಯಾಗದಂತೆ ಕ್ರಮ ತೆಗೆದುಕೊಳ್ಳುವ ಭರವಸೆಯನ್ನು ನೀಡಿದರು. ಸುಮಾರು ಹೊತ್ತಿನವರೆಗೂ ಸಾರ್ವಜನಿಕರ ಜೊತೆ ಮಾತನಾಡಿದ ಶಶಿಕುಮಾರ್ ಅವರು ಯಾವುದೇ ತೊಂದರೆಗಳು ನಡೆದ ಸಂದರ್ಭದಲ್ಲಿ ತಕ್ಷಣವೇ ಪೊಲೀಸರ ಬಳಿ ಹೇಳಿಕೊಳ್ಳುವಂತೆ ಕೂಡ ಮನವಿ ಮಾಡಿಕೊಂಡರು.